ನೀವು ಪ್ರಶ್ನೆಗಳು ಕೇಳಿ ಸರ್ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ನೇರವಾಗಿ ಆರೋಪ ಮಾಡ್ತಿದ್ದಾರೆ 15% ಕೇಳಿದ್ರೆ ನೋಡಿ ಕೆಂಪಣ್ಣ ಸಾಹೇಬ್ರೆ ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದಾರೆ ಹಲವಾರು ಪತ್ರಿಕೆಗಳು ಅವರ ಆರೋಪ ಕರಪ್ಷನ್ ಇಲ್ಲ ಅವರ ಆರೋಪ ಏನಿದೆ ಅಂದರೆ ವಿಳಂಬ ಆಗ್ತಾ ಇದೆ ಬಿಲ್ ಪಾವತಿಗೆ ವಿಳಂಬ ಆಗ್ತಾ ಇದೆ ನಾವು ಅದಕ್ಕೆ ಡಿ ಸಿ ಎಂ ಅವರು ಏನು ಹೇಳಿದ್ದಾರೆ ನೋಡಿ ದಯವಿಟ್ಟು ಸ್ವಲ್ಪ ಸಹಕಾರ ಮಾಡಿ ಸಹನೆಯಿಂದ ಇರಿ ಎಲ್ಲ ಬಿಲ್ಗಳು ಪಾವತಿ ಆಗುತ್ತೆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿಬಿಟ್ಟು ನಾವು ಮಾಡೋಣ ಅಂತ ಥರ್ಡ್ ಪಾರ್ಟಿ ರಿಪೋರ್ಟ್ ಇದ್ದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ಸಮಸ್ಯೆ ಏನು ಬಿ ಜೆ ಪಿಗೆ ಏನಾಗ್ಬಿಟ್ಟಿದೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಟೆಂಡರ್ ಕರೆಯೋದು ಇವಾಗ ಕೆಲವು ಅಧಿಕಾರಿಗಳು ಯಾರು ಅವರ ಕಾಲದಲ್ಲಿ ಇದ್ದರು ಇನ್ನು ಟ್ರಾನ್ಸ್ಫರ್ ಆಗಿಲ್ಲ ಅಲ್ಲ ಹಳೆ ಬಿಲ್ಗಳಿಗೆ ಹಳೆ ಡೇಟ್ಗಳಿಗೆ ಬಿಲ್ ಮಾಡೋದು ಸಾಕಷ್ಟು ನಿರ್ದೇಶನ ನನ್ನ ಇಲಾಖೆನಲ್ಲೂ ಬಂದಿದೆ ಅವೆಲ್ಲ ಸ್ಟಾಪ್ ಮಾಡಿದ್ದೀವಿ ಯಾವುದ್ಯಾವುದು ಇದು ಈಗ ಆರ್ ಡಬ್ಲ್ಯೂ ಎಸ್ನಲ್ಲಿ ಮೊನ್ನೆ ಕಾಂಟ್ರಾಕ್ಟರ್ಸ್ ಎಲ್ಲ ಬಂದಿದ್ದರು ನನ್ನ ಹತ್ರ ಆರ್ ಡಬ್ಲ್ಯೂ ಎಸ್ನಲ್ಲಿ ಕುಡಿಯೋ ನೀರಿನ ಯೋಜನೆಗಳಲ್ಲಿ ಬಿಲ್ ಎಲ್ಲೋಕಿ ರಿಲೀಸ್ ಆಗ್ತಾ ಇದೆ ಅವೆಲ್ಲ ರಿಲೀಸ್ ಆಗಿದೆ ಯಾವುದ್ಯಾವುದು ಕಾನೂನುಬದ್ಧವಾಗಿದೆ ಅದು ರಿಲೀಸ್ ಮಾಡಿದ್ದೀವಿ ಸೊ ಅದರಿಂದ ಬಿ ಜೆ ಪಿ ಅವರು ಏನಾಗ್ಬಿಟ್ಟಿದೆ ಅಂದರೆ ಹೋದ ಬಾರಿ ದುಡ್ಡು ತೊಗೊಂಡಿರಬೇಕು ಈಗ ಕಾಂಟ್ರಾಕ್ಟ್ ಕೆಲವು ಇದ್ರ ಬಗ್ಗೆ ಬ್ಯಾಟ್ ಮಾಡ್ತಾ ಇದ್ದಾರೆ ಅಷ್ಟೇ ಸಿ ಎಂ ಅವ್ರು ಹೇಳಿದಾರಲ್ಲ ಬಹಳ ಸ್ಪಷ್ಟ ಇಲ್ಲ ಬಹಳ ಸ್ಪಷ್ಟವಾಗಿ ಸಿ ಎಂ ಇರ್ಬೋದು ಡಿ ಸಿ ಎಂ ಅವ್ರು ಇರ್ಬೋದು ಯಾವ ಪೆನ್ ಡ್ರೈವ್ ಎಲ್ಲಿ ಏನಿದೆ ಅದೆಲ್ಲನೂ ಕೊಡಿ ಅಂತ ಹೇಳ್ತಾ ಇದ್ದೀವಲ್ಲ ನಾವು ತನಿಖೆಯಿಂದ ಹಿಂದಿರುಗ್ತಾ ಇದ್ದೀವ ಅಥವಾ ನಾವು ಮಾತು ಬದಲಾಯಿಸ್ತಾ ಇದ್ದೀವ ಸ್ವಚ್ಛ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ವಿ ಕೊಡ್ತಾ ಇದ್ದೀವಲ್ಲ ಬಿ ಜೆ ಪಿ ಅವ್ರಿಗೆ ಏನಕ್ಕೆ ಇಷ್ಟ ಆತಂಕ ಯಾಕೆ ಇಷ್ಟು ಗಡಿಬಿಡಿ ಮಾಡ್ತಾ ಇದ್ದಾರೆ ಕಾಮಗಾರಿ ಆಗಿದೆನ ಆಗಿಲ್ಲ ಅಂತ ಪರಿಶೀಲನೆ ಕೂಡ ಮಾಡಬಾರ್ದು ಸರ್ಕಾರ ಏ ನೀವ್ರ ಥರ ಬೋಗಸ್ ಬಿಲ್ ಎತ್ತದ ನಮ್ಮ ಚಿಂಚೋಳಿನಲ್ಲಿ 55 ಬಾರಿ ಒಂದೇ ಕಾಮಗಾರಿ ಮಾಡಿದ್ದಾರೆ ಅಂಥವೆಲ್ಲ ತನಿಖೆ ಆಗೋದು ಬೇಡ ಅಂತೀರಾ ಸೊ ಆದ್ದರಿಂದ ಜನರ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ಬಿ ಜೆ ಪಿಯವರು ಸಹಕರಿಸ್ಬೇಕು ಫಸ್ಟು ನೀವು ವಿರೋಧ ಪಕ್ಷ ನಾಯಕರು ಆಯ್ಕೆ ಮಾಡ್ಕೊಂಡು ನೀವು ನಿಮ್ಮ ಹಿತಾಸಕ್ತಿ ಕಾಪಾಡ್ಕೊಳ್ಳಿ ಸುಮ್ಮನೆ ಆ ಪ್ಲೇಯಿಂಗ್ 11 ಬಿಟ್ಟು 12th ಮ್ಯಾನಿಗೆ ಕ್ಯಾಪ್ಟನ್ ಮಾಡ್ತೀನಿ ಅಂತ ಇದ್ದೀರಾ ಅದರಿಂದ ನಿಮ್ಮ ಪಕ್ಷಕ್ಕೆ ಹಾನಿ ಆಗ್ತದಂತ ಕಿವಿ ಮಾತು ನಂದು